ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ಅದರ ರೀತಿಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ 2024ಕ್ಕೆ ಸಂಬಂಧಿಸಿದಂತೆ ಒಂದು ಭಿಕ್ಷಾಕ್ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ಮೊನ್ನೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟ್ನ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಸರ್ ವಿಕಾಸಸೌಧದಲ್ಲಿ. ಇಲ್ಲಿ ಮೇನಾಗಿ ಎಸ್ ಎಲ್ ಸಿ ಅದರ ರೀತಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2024ಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿ ಅಪ್ಡೇಟನ್ನು ಕೂಡ ಬಿಟ್ಟಿದ್ದಾರೆ. ನೋಡೋಣ ಬನ್ನಿ, ಶಾಕಿಂಗ್ ಸುದ್ದಿ ಏನು ಅಂತ ಕೂಡ ಅದನ್ನು ನೋಡೋಣ ಬನ್ನಿ. ನಿಮಗೆ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ಟೈಮ್ ಟೇಬಲ್ ಕೊಟ್ಟಿರುವ ಪ್ರಕಾರನ ನಿಮಗೆ ಮಾರ್ಚ್ 1 ರಿಂದ ಮಾರ್ಚ್ 25 ದ್ವಿತೀಯ ಪಿ ಯು ಸಿ, ಮಾರ್ಚ್ 25 ರಿಂದ ಏಪ್ರಿಲ್ 6 ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಇಂದಿನಂತೆ ಕೂಡ ನಡೀತದೆ. ಇದು ಇಂಪಾರ್ಟೆಂಟ್ ಅಪ್ಡೇಟು. ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ, ಅದರ ಪ್ರಕಾರ ನಮಗೆ ಪರೀಕ್ಷೆ ಕೂಡ ನಡೀತದೆ. ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ನಂತರ ಭಿಕ್ಷಾಕ್ ಏನಂದರೆ, ವಿದ್ಯಾರ್ಥಿಗಳಿಗೆ ಈ ಹಿಂದೆ ಏನು ಹೇಳಿದ್ರು ಅಂದರೆ ಪರೀಕ್ಷೆ 1, 2, 3 ಮಾಡ್ತೀವಿ ಅಂತ ಹೇಳಿದರು, ಅದರ ಪ್ರಕಾರ ಮಾಡ್ತಾರೆ. ಬಟ್ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದಾರೆ ಅಂದರೆ ಈ ಪರೀಕ್ಷೆ ಏನಾದರೂ ನೆಕ್ಸ್ಟ್ ಪರೀಕ್ಷೆ ಬರಿಬೋದು, ನಿಮಗೆ ಕಾಲಾವಕಾಶ ಟೈಮ್ ಸಿಗುತ್ತೆ ಅಂತ ಹೇಳಿದರು. ಬಟ್ ಆ ರೀತಿ ಇರೋದಿಲ್ಲ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏಪ್ರಿಲ್ ಕೊನೆಯ ವಾರ ನಿಮಗೆ 2 ಕೂಡ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಪರೀಕ್ಷೆ 2 ಕೂಡ ಏಪ್ರಿಲ್ ಕೊನೆಯ ವಾರನ ನಾವು ಕಂಡಕ್ಟ್ ಮಾಡ್ತೀವಿ 2 ಕೂಡ ಅಂತ ಹೇಳಿದ್ದಾರೆ. ಅಂದರೆ ಪರೀಕ್ಷೆ 1 ಈಗ ಅನೌನ್ಸ್ಮೆಂಟ್ ಮಾಡೋ ಟೈಮ್ ಟೇಬಲ್ ಪ್ರಕಾರ ಕೂಡ ನಿಮಗೆ ನಡೀತದೆ. ಪರೀಕ್ಷೆ 2 ಬಂದುಬಿಟ್ಟು ಕೂಡ ಏಪ್ರಿಲ್ ಕೊನೆಯ ವಾರ ನಿಮಗೆ ನಡೀತದೆ ಅಂತ ಹೇಳಿದ್ದಾರೆ. ನಿಮಗೆ ಕಾಲಾವಕಾಶ ಕಡಿಮೆ ಸಿಗ್ತದೆ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ 1 ಮಂತ್ ಸಿಗ್ಬೋದು, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೇವಲ 15 ಡೇಸ್ ಕೂಡ ಸಿಗ್ತದೆ. ಈಗ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಲರ್ಟ್ ಆಗಿರಿ. ನಿಮಗೆ ಈ ಪರೀಕ್ಷೆ ಓದು ಕೂಡ ನೆಕ್ಸ್ಟ್ ಪರೀಕ್ಷೆ ಅನ್ನೋದಕ್ಕೆ ಕಾಲಾವಕಾಶ ಟೈಮ್ ಜಾಸ್ತಿ ಇರೋದಿಲ್ಲ. ಇರೋ ಟೈಮೆಲ್ಲ ನೀವು ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ನೆಕ್ಸ್ಟ್ ಇಯರ್ದು ಸೆಮಿಸ್ಟರ್ ಕೂಡ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಹೋಗೋರಿಗೆ ಟೈಮ್ ಬೇಕಾಗುತ್ತೆ. ಜೂನಿಂದಲೇ ಕೂಡ ಶುರು ಆಗುತ್ತೆ. ಪಿ ಯು ಸಿ ಮುಗಿಸಿ ಡಿಗ್ರಿ ಹೋಗೋರಿಗೆ ಕೂಡ ಜುಲೈ ಅಥವಾ ಆಗಸ್ಟಿಂದ ನನಗೆ ನೆಕ್ಸ್ಟ್ ಸೆಮಿಸ್ಟರ್ ಶುರು ಆಗುತ್ತೆ. ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತಡವಾದ ಕೂಡ ನಡೀತದೆ. ಬಟ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೇಗ ಮುಗಿಸಿ ಬೇಗ ನೆಕ್ಸ್ಟ್ ಕಳಿಸ್ಕೊಡ್ಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಆಗಬೇಕು, ರಿಸಲ್ಟ್ ಬರಬೇಕು, ಟೈಮ್ ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ 3 ಪರೀಕ್ಷೆ ಕೂಡ ಮಾಡಬೇಕಾಗುತ್ತೆ. ಲೋಕಸಭಾ ಎಲೆಕ್ಷನ್ ಕೂಡ ಬರುತ್ತೆ. ಈ ನಿಟ್ಟಿನಲ್ಲಿ ಈ ರೀತಿ ಡಿಸಿಷನ್ ಕೂಡ ತೊಗೊಂಡಿದ್ದಾರೆ. ನಿಮಗೆ ಟೈಮ್ ಇರೋದಿಲ್ಲ, ದಯವಿಟ್ಟು ಅಲರ್ಟ್ ಆಗಿ ತಿಳಿದು ಇಷ್ಟಪಡ್ತೀನಿ. ನಂತರ ಇನ್ನೊಂದು 2ನೇ ಶಾಕಿಂಗ್ ಸುದ್ದಿ ಏನಂದರೆ, ಈ ಹಿಂದೆ ಹೇಳಿದರು ಪರೀಕ್ಷೆ 1 ಅಂದರೆ ಪರೀಕ್ಷೆ 1ಕ್ಕೆ ರಿಜಿಸ್ಟ್ರೇಷನ್ ಆದರೆ ಸಾಕು, ಬೇರೆ ಅಗತ್ಯತೆ ಇಲ್ಲ. ಪರೀಕ್ಷೆ 2, 3ಕ್ಕೆ ಅಗತ್ಯತೆ ಇಲ್ಲ. ಪರೀಕ್ಷೆ 1ಕ್ಕೆ ಮಾತ್ರ ನೀವು ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ, ಫೀಸ್ ಕೂಡ ಕಟ್ತೀರಾ, ಪರೀಕ್ಷೆ ಶುಲ್ಕ ಅಂತ ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿದರು. ಬಟ್ ಈಗ ನಿನ್ನೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ, ಇಲ್ಲ ಆ ರೀತಿ ಇಲ್ಲ, 3 ಪರೀಕ್ಷೆ ಕೂಡ ಸಪರೇಟಾಗಿ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ಗೂ ಕೂಡ ನೀವು ಇನ್ ಕೇಸ್ ಬರೀಬೇಕು ಅಂದರೆ ನೋಂದಣಿ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಕಡ್ಡಾಯ ನೋಂದಣಿ ಮಾಡ್ಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ಈಗ ಮತ್ತೆ ನೀವು ಫೀಸ್ನ ಕೂಡ ಕಟ್ಟಬೇಕಾಗುತ್ತೆ, ಮತ್ತೆ ನಿಮಗೆ ತೊಂದರೆ ಕೂಡ ಆಗ್ಬೋದು. ಅದಕ್ಕೋಸ್ಕರ ಅಲರ್ಟ್ ಆಗಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಕೂಡ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.